ಯಾವ ಯಾವ ತರಕಾರಿಗಳು ಬೇಕು, ಏನೇನು ತಿನ್ಬೇಕು ಅಂತೇಳಿ ನೀವು ಮೀಟಿಂಗ್ ಮಾಡಿದ್ದೀರಾ. ಈ ಮೀಟಿಂಗ್ ಗೀಟಿಂಗ್ ಅನ್ನು ನೋಡಿಕೊಂಡು ಕೂತ್ಕೊಳ್ಳುವಂತಹ ಒಂದು ತಾಳ್ಮೆ ಮತ್ತು ಆ ಒಂದು ಸಹಿಷ್ಣುತೆಯನ್ನು ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ 70 ವರ್ಷ ನೋಡ್ತಾ ಬಂದಿದೆ. ಯಾವಾಗ ಈ ಒಂದು ರೀತಿಯ ಒಂದು ಕಾಯ್ದೆಯನ್ನು ಇದನ್ನು ರದ್ದುಗೊಳಿಸಿದ್ದೀರಾವೇ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅವತ್ತೇ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ, ಅವತ್ತೇ ನಾವು ಇದಕ್ಕೆ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯಯುತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ಕೂಡ ಸಿದ್ಧರಾಗಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಯೋಚಿಸಬೇಕಾದಂತಹ ಒಂದು ಸಂದರ್ಭ ಏನಂತ ಹೇಳಿದರೆ, ಈ ರೀತಿ ಒಂದು ಕಾಯ್ದೆಯ ಮೇಲೆ ಮತ್ತೊಂದು ಕಾಯ್ದೆ, ಮತ್ತೊಂದು ಕಾಯ್ದೆ ಮೇಲೆ ಇನ್ನೊಂದು ಕಾಯ್ದೆ ಅಂತ ತರ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿರತಕ್ಕಂತಹ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಇವರು ಯಾರು ಇದರ ಬಗ್ಗೆ ಚಕಾರ ಎತ್ತುವುದಕ್ಕೆ ಹೋಗ್ತಾ ಇಲ್ಲ. ಇದೇನು ಈಗ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೊಸಳೆ ಕಣ್ಣೀರನ್ನು ಹಾರಿಸಿಕೊಂಡು ಈ ಒಂದು ಸಮುದಾಯವನ್ನು ಸಮಾಧಾನ ಪಡಿಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರು ಹೇಳಿದಾಗೆ ಇವತ್ತಿನ ದಿನ ಒಂದು ವೇಳೆ ಈ ಒಂದು ರೀತಿಯ ಕಾಯ್ದೆ ರದ್ದಾದರೆ ಸರಿಸುಮಾರು 1700 ಇಂಜಿನಿಯರ್ಗಳು, 300 ಮಂದಿ ವೈದ್ಯರುಗಳು, ಅದೇ ರೀತಿ ಈ ದಂತ ಚಿಕಿತ್ಸೆ ಮಾಡತಕ್ಕಂತಹ ವೈದ್ಯರುಗಳು ಇವತ್ತು ನಮ್ಮ ಅವಕಾಶ ವಂಚಿತರಾಗುವಂತಹ ಒಂದು ಸಂದರ್ಭ ಬರ್ತದೆ. ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಸಂಸದರು, ಇವತ್ತಿನ ದಿನ ನಮ್ಮನ್ನು ಇವಿಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅನ್ನತಕ್ಕಂತಹ ಒಂದು ಸೆಕ್ಷನ್ ನಲ್ಲಿ ಹಾಕಿಬಿಟ್ಟಿದ್ರು. ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿದ್ರೆ ಮುಂದುವರಿದ ಜನಾಂಗ ಅಂತ ಹೇಳಿಕೊಂಡು ಆ ಜನಾಂಗದಲ್ಲಿ ಇರುವಂತಹ ಬಡವರಿಗೆ ನಾವು ಈ ಒಂದು ಮೀಸಲಾತಿಯನ್ನು ಕೊಡ್ತೀವಿ, ಅದರಲ್ಲಿ 10% ನಲ್ಲಿ ನೀವು ಹೋರಾಟ ಮಾಡಿ ಅಂತ ಹೇಳ್ತಾರೆ. ಸನ್ಮಾನ್ಯ ಬೊಮ್ಮಾಯಿ ಅವರೇ, ನಿಮ್ದೇ ಸಂಸದರವರಾದಂತಹ ತೇಜಸ್ವಿ ಸೂರ್ಯ ಹೇಳ್ತಾರೆ, ಪಂಕ್ಚರ್ ಹಾಕುವವರು ಎದೆ ಬಿಚ್ಚಿದ್ರೆ 4 ಅಕ್ಷರ ಇಲ್ಲ ಅಂತ ಹೇಳುವವರನ್ನ ನೀವತ್ತು ಮುಂದುವರಿದಂತಹ ಒಂದು ಜನಾಂಗ ಅಂತ ಕರೆಯುವುದಕ್ಕೆ ನಿಮಗೆ ನಾಚಿಕೆ ಆಗುದಿಲ್ವಾ? ನಿಮಗೆ ನಾಚಿಕೆ ಪಡಬೇಕಾಗುತ್ತೆ. ನೀವು ಯಾವ ಆಧಾರದಲ್ಲಿ, ಯಾವ ವೈಜ್ಞಾನಿಕವಾದಂತಹ ವಿಚಾರವನ್ನು ಇಟ್ಕೊಂಡು ನೀವತ್ತು ಮಾತಾಡ್ತಾ ಇದ್ದೀರಿ? ನೀವು 1.5 ವರ್ಷ 2 ವರ್ಷದಿಂದ ಇವತ್ತು ಅಧಿಕಾರದಲ್ಲಿದ್ದೀರಿ. ನೀವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಬಹಳ ಸಂತೋಷ ಆಯಿತು. ಯಾವುದೋ ಒಬ್ಬ ಬಸವ ಅನುಯಾಯಿ ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಕಳ ಬೇಡ, ಕೊಳ ಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ನೈವಿಸ ಬೇಡ, ಅಸಹ್ಯಸಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ ಬಸವಣ್ಣನ ಪಾಲಿಸುವಂತಹ ಕೆಲಸವನ್ನ ನೀವು ಮಾಡಬೇಕಾಗಿದೆ. ಹಿಡ್ಕೊಂಡೆ ನಿಮ್ಗೆ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ವಿ. ಇವತ್ತು ಈ ಕರ್ನಾಟಕದ ಭೂಮಿ ಕುವೆಂಪು ಅವರು ಹುಟ್ಟಿದಂತಹ ನಾಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇಲ್ಲಿರತಕ್ಕಂತಹ ಹಿಂದೂ, ಮುಸಲ್ಮಾನ, ಪಾರ್ಸಿ, ಸಿಖ್ಖ, ಜೈನ ಎಲ್ಲರೂ ಇಲ್ಲಿರತಕ್ಕಂತಹ ಇವತ್ತು ಈ ನಾಡಿನಲ್ಲಿ ಇವತ್ತು ಯೂರಿ ಮತ್ತು ನಂಜು ತೆಗೆದುಕೊಂಡು ಬಂದು ಇಲ್ಲಿ ಸಾಧಿಸಬಹುದು, ನೀವು ಇಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಜಗಳ ಸೃಷ್ಟಿಸಬಹುದು ಅಂತ ಭಾವಿಸಿದ್ರೆ ಅದು ಕನಸಿನ ಮಾತು ಮಾತ್ರ ಆಗುತ್ತೆ. ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದಕ್ಕೂ ಅದಕ್ಕೆ ಸಂದರ್ಭವನ್ನೇ ಕೊಡುವುದಿಲ್ಲ.